ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜಿ ರಾಜಿ. ಹಾ ಅಕ್ಕ, ಮತ್ತೆ ಎಲ್ಲಿ ಇನ್ನೊಂದು ಅನಾಹುತ ಆಗುತ್ತೋ ಏನು ಅಂತ ಭಯ ಆಗ್ತಿದೆ ನನ್ಗೆ. ಯಾಕಕ್ಕ, ಏನಾಯ್ತು? ಏನ್ ಹೇಳಿ ರಾಜಿ, ನಿನ್ನೆ ಅಕ್ಕ ಕಾಲನಿಗೆ ಹೋಗುವಾಗ ನಾನು ಅವಳನ್ನ ತಡೆದೆ, ರಾಜಕೀಯದ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ದೆ. ಆದ್ರೆ ಅವಳು ನನ್ನ ಮಾತು ಕೇಳ್ದೆ ಹೋದ್ಲು. ಇವತ್ತು ತೀರ್ಥನ್ನ ಜೈಲಿಂದ ಬಿಡಿಸ್ಕೊಳ್ಳೋದಕ್ಕೆ ಕಾಲನಿ ಅವ್ರ ಸಪೋರ್ಟ್ ತಗೋತೀನಿ ಅಂತ ಹೋಗಿದ್ದಾಳೆ. ಅದೆಲ್ಲ ಅಷ್ಟು ಸುಲಭನ ರಾಜಿ? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ನನಗೆ ಬೈದ್ಬಿಟ್ಟು ಹೋದ್ಲು. ಹೌದು, ನಾನ್ ಬಾಬನ್ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದಾಗ ನನ್ ಮೇಲೆ ಸಿಟ್ ಮಾಡ್ಕೊಂಡ್ಲು. ನನ್ ಗಂಡನ್ ಹೇಗ್ ಬಿಡಿಸ್ಕೊಳ್ಳೋದು ಅಂತ ನನಗೆ ಗೊತ್ತು, ನೀನಿದ ತಲೆ ಹಾಕ್ಬೇಡ ಅಂತ ಬೈದ್ಬಿಟ್ಲು. ಹಾಗಲ್ಲ, ಛೇ, ಇಷ್ಟಾದ್ಮೇಲೆ ಇವಳು ಬುದ್ಧಿನೇ ಬಂದಿಲ್ವಲ್ಲ. ಇವಳು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾಳೆ, ಅದ್ರ ಪರಿಣಾಮನ ಅತ್ತೆ ಮಾವ ನಾವೆಲ್ಲರೂ ಸೇರಿ ಅನುಭವಿಸ್ತಾ ಇದೀವಿ. ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯೋ ದೇವ್ರೇ, ತುಂಬಾ ಅಕ್ಕ ಇಷ್ಟೊಂದು ಹಠ ಮಾರಿ ಆಗಿರ್ಲಿಲ್ಲ ಅಕ್ಕ, ಅವ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ಹೇಳದ್ನಲ್ಲ ರಾಜಿ, ಸ್ವಾರ್ಥ, ತನ್ನ ಸ್ವಾರ್ಥನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ತಾನು ಎಲ್ರಿಗಿಂತ ಗ್ರೇಟ್ ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ. ರಾಜಿ, ನಾವೇ ಹೇಗಾದ್ರೂ ಮಾಡಿ ತಡಿಬೇಕು. ನಾವ್ ಹೇಗ್ ತಡೆಯೋದಕ್ಕ? ನೀನ್ ಮನ್ಸ್ ಮಾಡಿದ್ರೆ ತಡಿಬಹುದು. ನಾನ ಹೇಗೆ? ನನ್ನ ಹತ್ರ ಒಂದ್ ಐಡಿಯಾ ಇದೆ ರಾಜಿ. ಕಾಲನಿ ಜನರು ಸುಮನಂಗೆ ಸಪೋರ್ಟ್ ಮಾಡಬಾರ್ದು. ಕಾಲನಿ ಜನರು ಸಪೋರ್ಟ್ ಇಲ್ದೆ ಸುಮನ ಯಾವ ಪ್ರತಿಭಟನೆ, ಯಾವ ಧರಣಿ ಕೂತು ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಕಾಲನಿ ಜನ ಸಪೋರ್ಟ್ ಮಾಡದೇ ಇರೋ ಹಾಗೆ ಮಾಡಬೇಕು. ಅದೇಗಾಗುತ್ತೆ, ಕಾಲನಿ ಅವರು ತುಂಬಾ ಕಂಡ್ರೆ ಜೀವನೇ ಬಿಡ್ತಾರೆ. ಅವ್ರು ಒಂದೇ ಒಂದ್ ಕೂಗ್ ಹಾಕಿದ್ರು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ಆ ಒಗ್ಗಟ್ಟನ್ನೇ ಒಡಿಬೇಕು ರಾಜಿ, ನಮಗ್ ಬೇರೆ ದಾರಿನೇ ಇಲ್ಲ. ಸುಮನ ರಾಜೇಶನ್ ಸಾವ್ಗೆ ನ್ಯಾಯ ಸಿಗದಿರೋ ಹಾಗೆ ಮಾಡಿದಾಳೆ ಅಂತ ನೀನು ಕಾಲನಿ ಜನರಿಗೆ ಹೇಳ್ಬೇಕು. ಅಕ್ಕ, ಹೌದು ರಾಜಿ, ನೀನ್ ಇದನ್ನ ಮಾಡ್ಲೇಬೇಕು. ಮಾವ ಬೇಡ ಅಂತಂದ್ರು ನಿಮ್ ಅಕ್ಕ ಅತ್ತೆ ಮಾವನ್ ಮಾತ್ ಮೀರಿ ಕಾಲನಿಗೆ ಹೋಗಿದ್ದಾಳೆ. ಇನ್ನೊಂದು ಸಮಸ್ಯೆ ಆದ್ರೂ ಕೂಡ ಅತ್ತೆ ಮಾವ ಜೀವನೇ ಬಿಡ್ತಾರೆ. ಹೌದು ರಾಜಿ, ಅವ್ರನ್ನ ಉಳಿಸೋದು ಬಿಡೋದು ನಿನ್ ಕೈಯಲ್ಲಿದೆ. ನಾನು ನನ್ ಪ್ರಯತ್ನ ಮಾಡಾಯ್ತು, ಈಗ ನೀನ್ ಪ್ರಯತ್ನ ಮಾಡ್ಲೇಬೇಕು. ನಿಮ್ ಅಕ್ಕ ಈ ಹಗರಣದಿಂದ ದೂರ ಉಳಿಬೇಕು. ನಾನು ನಮ್ ದೊಡ್ಡಪ್ಪನ ಹತ್ರ ಮಾತಾಡಿದೀನಿ, ಅವರು ಸಿಎಂ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ಅವ್ರ ಕೆಲ್ಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಷ್ಟೇ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ರಾಜಿ. ಸಂಬಂಧ ಸರಿ ಮಾಡ್ತೀನಿ ಅಂತ ತಮ್ಮನ್ನ ಕಳ್ಕೊಂಡ್ಳು, ಸಾವ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಗುನ ಕಳ್ಕೊಂಡ್ಳು, ಕಾತ್ಯಾಯಿನಿ ಚಿಕ್ಕಮ್ಮ ಹಾಗೆ ಮಾವನ್ನ ಒಂದು ಮಾಡ್ತೀನಿ ಅಂತ ಅವ್ರನ್ನ ದೂರ ಮಾಡಿದ್ಲು. ಈಗ ತೀರ್ಥನ್ ಜೀವಕ್ಕೆ ಅಪಾಯ ತಂದಿಟ್ಟಿದ್ದಾಳೆ. ಈ ಮನೆ ಮಗನ್ನ ಅಪಾಯದಿಂದ ಪಾರು ಮಾಡ್ಬೇಕು ರಾಜಿ. ಅಲ್ಲ ಅಕ್ಕ, ಈ ಕೆಲ್ಸ ನೀನೇ ಮಾಡ್ಬೋದಲ್ವಾ? ಹೇಳದ್ನಲ್ಲ ರಾಜಿ, ನನ್ ಪ್ರಯತ್ನನ ನಾನ್ ಮಾಡಾಯ್ತು, ಇನ್ನೇನಿದ್ರು ನೀನ್ ಪ್ರಯತ್ನ ಪಡ್ಬೇಕು ಅಷ್ಟೇ. ಇಷ್ಟಕ್ಕೂ ನಾನ್ ನಿನ್ ಕಾಲನಿ ಜನರ ಮುಂದೆ ಹೋಗಿ ಇದನ್ನೆಲ್ಲ ಹೇಳಿದ್ರೆ ಅವ್ರು ನನ್ನ ಮಾತನ್ನ ನಂಬ್ತಾರ? ಇಲ್ಲ ತಾನೆ. ಆದ್ರೆ ನಿನ್ನ ಮಾತನ್ನ ನಂಬ್ತಾರೆ. ಹೌದು ರಾಜಿ, ಹೋಗು, ಇದೇ ಕೊನೆ ಅವಕಾಶ. ಹೋಗಿ ಅವ್ರ ಮುಂದೆ ಸತ್ಯ ಹೇಳು, ನ್ಯಾಯ ಕೇಳು, ಅವ್ರು ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ತಾರೆ. ಈ ಅವಕಾಶನ ನೀನ್ ಮಿಸ್ ಮಾಡ್ಕೊಂಡ್ರೆ ಅತ್ತೆ ಮಾವ ಸತ್ಯ ಹೋಗ್ತಾರೆ, ತೀರ್ಥನ್ಗೆ ಅನ್ಯಾಯ ಆಗತ್ತೆ, ಅವ್ನ ಜೈಲ್ ಪಾಲಾಗ್ತಾನೆ. ಹಾಗೆಲ್ಲ ಆಗ್ಬಾರ್ದು ರಾಜಿ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂತಂದ್ರೆ ನೀನು ನಮ್ಮನ್ನ ಈ ಸಂಕಟದಿಂದ ಪಾರ್ ಮಾಡ್ಬೇಕು. ಹಾಗೇನಾದ್ರೂ ಆದ್ರೆ ಅತ್ತೆ ಮಾವಂಗೆ ನಿನ್ ಮೇಲಿರೋ ಕೋಪ ಕಡಿಮೆ ಆಗತ್ತೆ, ನಿನ್ನ ಈ ಮನೆ ತೊಸೆ ಅಂತ ಒಪ್ಕೋತಾರೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡ, ಹೋಗು ರಾಜಿ.
ನಿಜ ಅಕ್ಕ, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ಈಗಲೇ ಹೋಗ್ತೀನಿ. ಹಾ ಸುಮ್ನಕ್ಕ, ನನಗೊಂದು ಐಡಿಯಾ ಬಂತು. ಆ ಪಿ ಎ ಪಾರ್ಟಿ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅವನ್ನ ಕಿಡ್ನಾಪ್ ಮಾಡ್ಬಿಡಮ್ಮ. ಡೇ ಪಂಚಾಂಗ, ನಾವು ತಗ್ಲಾಕೊಳ್ಳೋ ಐಡಿಯಾ ಕೊಡ್ಬೇಡ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ನೋಡಿ, ಒಗ್ಗಟ್ಟಿನಾಗೆ ಬಲ ಐತೆ ಅಂತ ಹಿರಿ ಕೇಳವ್ರೆ ತಾನೆ, ನಾವೆಲ್ಲ ಒಟ್ಸಿದ್ರೆ ಶಕ್ತಿ ಬರ್ತದೆ ನಮ್ಗೆ. ಸುಮಿ ಸುಮಿ, ನಂದು ಹಂಗೆ ಅನಿಸ್ತಾ ಇದೆ, ನಾವೆಲ್ಲ ಒಗ್ಗಟ್ಟಾಗೋದ್ರೆ ಅವ್ರು ಗೆದ್ಲಿಕ್ಕೆ. ಸುಮಿ, ನಾವ್ ಅವ್ರನ್ನ ಹೆದರ್ಸಕ್ ಆಗಲ್ಲ, ಅದ್ರ ಹೊರತಾಗಿ ಬೇರೆ ಏನಾದ್ರು ಯೋಚನೆ ಮಾಡಿ. ಯಾವ ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅಕ್ಕ, ನೀನ್ ಈ ಕೇಸಿಂದ ದೂರ ಆಯ್ತು. ನಿನ್ನ ಆತ್ರದ ನಿರ್ಧಾರದಿಂದ ಮತ್ತೆ ನಮ್ಮ ಮಾವನ್ ಮನೆಯವ್ರಿಗೆ ತೊಂದರೆ ಆಗೋದ್ ಬೇಡ. ಯಾಕೆ ನಾನ್ ಯಾಕೆ ದೂರ ಇರ್ಬೇಕು? ನಿನ್ಗೆ ಕೇಸ್ ತಗೋಬೇಡ ಅನ್ನಲ್ಲ, ಆ ಕಾರಣಕ್ಕೆ ನಾನ್ ದೂರ ಇರ್ಬೇಕಾ? ಅದಕ್ಕಲ್ಲ, ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈವಾಡ ಇದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಅದು ಅಲ್ದೆ ಈ ಹಗರಣದಲ್ಲಿ ಭಾಗಿಯಾದವರು ಯಾರು ಸಣ್ಣ ಪುಟ್ಟವರಲ್ಲ, ದೊಡ್ಡ ದೊಡ್ಡವರು, ತುಂಬಾ ವಿಷಯಗಳನ್ನ ತಿಳ್ಕೊಂಡಿರೋರು. ಇಂಥ ಸಿಚುವೇಶನ್ಸ್ ಬಂದಾಗ ಹೇಗ್ ಫೇಸ್ ಮಾಡ್ಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರೋರು. ಅಂತವ್ರ ಮುಂದೆ ನಿನ್ ಹಾರಾಟ, ಹೋರಾಟ, ಕೂಗಾಟ ಇದ್ಯಾವ್ದು ಕಿಟ್ಟಲ್ಲ, ಅವರು ಸೋಲಲ್ಲ. ನೀನ್ ಇಲ್ಲಿ ನಮ್ ಉತ್ಸಾಹ ಹೆಚ್ಚೋಕ್ ಬಂದಿದೀಯೋ ಅಥವಾ ಕುಗ್ಸೋಕ್ ಬಂದಿದೀಯೋ? ಫ್ಯಾಕ್ಟ್ ನ ಅರ್ಥ ಮಾಡ್ಸೋದಕ್ ಬಂದಿದ್ದೀನಿ. ನನಗೆ ಅರ್ಥ ಆಗ್ಬೇಕಾಗಿರೋದೆಲ್ಲ ಅರ್ಥ ಆಗಿದೆ ರಾಜಿ, ಆದ್ರೆ ನಿನಗ್ ಅರ್ಥ ಆಗ್ಬೇಕಾಗಿರೋದ್ ಒಂದೇ, ನನ್ನ ಗಂಡನ ನಾನ್ ಕಾಪಾಡ್ಕೋತೀನಿ, ಅದಕ್ಕೆ ನನ್ಗೆ ನಿನ್ ಸಲಹೆ ಬೇಕಾಗಿಲ್ಲ. ಏನ್ ಕಾಪಾಡ್ಕೋತಿಯಾ, ಹೇಗ್ ಕಾಪಾಡ್ಕೋತಿಯಾ? ನಮ್ಮ ಅಣ್ಣನ್ ಸಾವ್ಗೆ ನ್ಯಾಯ ಕೊಡ್ಬೇಕು ಅಂತ ಹೋರಾಡ್ದೆ, ನ್ಯಾಯ ಕೊಡ್ಸಿದ್ಯಾ? ಇಲ್ಲ ತಾನೆ, ಸೋತೆ ತಾನೆ. ಎಂ ಎಲ್ ಎ ಆದ್ರು ನಿನ್ ಗಂಡನ್ ಕೈಯಿಂದ ಕೂಡ ನಮ್ಮ ಅಣ್ಣನ್ ಸಾವ್ಗೆ ತನಿಖೆ ಮಾಡ್ಸೋದಕ್ ಆಗ್ಲಿಲ್ಲ, ಇನ್ನು ಅವ್ರ ವಿರುದ್ಧ ಹೋರಾಡ್ತೀಯಾ? ಸಾಕ್ಷಿ ಹುಡ್ಕೋದಕ್ಕಂತ ಹೋಗಿ ನಿನ್ ಮಗುನೇ ಕಳ್ಕೊಂಡೆ. ತಂಗಿ ಮೈದ್ನ ಪ್ರೀತಿ ಮಾಡ್ತಿದ್ರು ಇಲ್ವೋ ಅಂತ ತಿಳ್ಕೊಳ್ದೆ, ನೀನ್ ಮಾಡ್ಸೋದಕ್ ಹೊರಟಿರೋ ಮದ್ವೆಗೆ ಅವ್ರಿಗ್ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ದುಡುಕ್ದೆ, ಅಲ್ಲೂ ನೀನ್ ಸೋತೆ. ನನ್ನ ಸುಭಾಷ್ನ ದೂರ ಮಾಡೋದಕ್ ನೋಡ್ದೆ, ಅಲ್ಲೂ ನೀನ್ ಸೋತೆ. ಸುಭಾಷ್ ಮತ್ತೆ ನನ್ ಜೀವನನ ಹಾಳು ಮಾಡೋದಕ್ ನೋಡ್ದೆ, ಅಲ್ಲೂ ನೀನ್ ಸೋತೆ. ಅಣ್ಣ ತಂಗಿನ ಒಂದ್ ಮಾಡ್ತೀನಿ ಅಂತ ಹೇಳಿ ಮಾವ ಚಿಕ್ಕಮ್ಮನ ಪರ್ಮನೆಂಟ್ ಆಗಿ ದೂರ ಮಾಡ್ಬಿಟ್ಟೆ, ಅಲ್ಲೂ ನೀನ್ ಸೋತೋದೆ. ಸೋಲು ಸೋಲು ಸೋಲು, ಬರೀ ಸೋಲೆ ನಿನ್ ಪಾಲಿಗಿರೋದು. ನೀನ್ ನಿರ್ಧಾರ ಮಾಡಿದ್ ಯಾವ ಕೆಲ್ಸದಲ್ಲಿ ಗೆದ್ದಿದ್ಯಾ? ಯಾವ ಕೆಲ್ಸದಲ್ಲಿ ಗೆದ್ದು ಯಾರಿಗೆ ನ್ಯಾಯ ಕೊಡ್ಸಿದ್ಯಾ? ನೀನ್ ದುಡುಕಿ ಕೈ ತಗೊಂಡಿರೋ ಎಲ್ಲಾ ವಿಷಯದಲ್ಲೂ ಸೋತಿದ್ಯಾ ಅಕ್ಕ? ಈಗ ನೀನ್ ಸೋತ್ರೆ ಕಡಿಮೆ ಅಂದ್ರು 10 ವರ್ಷ ಬಾವ ಜೈಲಲ್ಲಿ ಇರ್ಬೇಕಾಗತ್ತೆ. ನೀನೇ ನಿನ್ ಕೈಯಾರೆ ಬಾವನ್ನ ಜೈಲಿಗೆ ಹಾಕ್ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನಾನು ಲಾ ಓದಿದೀನಿ, ಕೋರ್ಟು ಕಾನೂನು ಕೇಸ್ಗಳೇನು ಅಂತ ನಿಮ್ಮೆಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಒಂದೇ ಒಂದ್ ವಿಷಯದಲ್ಲೂ ಬಾವ ನಿರಪರಾಧಿ ಅಂತ ನಿಮ್ ಯಾರಿಂದನು ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಲ್ಲಿ ನೀರ್ ಬಂದಿಲ್ಲ ಅಂತ ಬಿಂದಿಗೆ ಇಟ್ಕೊಂಡು ಹೋಗಿ 10 ಜನನ ಸೇರಿಸಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ದಾಗಲ್ಲ ಕೋರ್ಟಲ್ಲಿ ಕೇಸ್ ಗೆಲ್ಲೋದು. ಅಕ್ಕ ಕೈಗೆ ಎತ್ಕೊಂಡಿರೋ ಯಾವ ಕೆಲ್ಸನು ಗೆದ್ದಿಲ್ಲ, ಈ ಕೆಲ್ಸದಲ್ಲೂ ಗೆಲ್ಲಲ್ಲ. ದಯವಿಟ್ಟು ನೀವೆಲ್ಲರೂ ಅಕ್ಕನಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ನಮ್ ಬಾವನಿಗೆ ಅನ್ಯಾಯ ಮಾಡ್ಬೇಡಿ, ಆ ನಮ್ಮ ಮನೆಗೆ ದ್ರೋಹ ಬಗೆಬೇಡಿ. ರಾಜಿ ಬಾಯಿ ಮುಚ್ಕೋ, ಇಂಕೋ ತಲೆ ಬಂದಾಗ ಮಾತಾಡ್ಬೇಡ. ಏನಂದ್ರೆ ಅದ್ಕೆ ಯಾವ್ದ್ರಲ್ಲಿ ಗೆದ್ದಿದ್ದಾರೆ ಅಂತನಾ? ಗೆದ್ದಿರೋ ಪಟ್ಟಿನ ನಾನ್ ಕೊಡ್ತೀನಿ, ಲೆಕ್ಕಕ್ಕಿಡ್ಕೋ.
ನಮ್ಮ ಅಣ್ಣ MLA ಆಗಕ್ ಸಾಧ್ಯನೇ ಇರಲಿಲ್ಲ. ಆದ್ರೆ ಅದಕ್ಕೆ ಒಬ್ರೆ ಕ್ಷೇತ್ರ ತುಂಬಾ ಓಡಾಡಿ ಪ್ರಚಾರ ಮಾಡಿ ನಮ್ಮ ಅಣ್ಣನ MLA ಆಗಿ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮಗೆ ನನ್ನ ಬದಲಾಯಿಸಕ್ ಆಗಿರ್ಲಿಲ್ಲ. ನನ್ನ ಅದಕ್ಕೆ ಮನೆಗೆ ಬಂದು ಮೂರ್ ತಿಂಗಳಲ್ಲೇ ರಾಕ್ಷಸ ಆಗಿದ್ ನನ್ನನ್ನ ಮನುಷ್ಯನಾಗಿ ಪರಿವರ್ತನೆ ಮಾಡಿದ್ರು. ಮೊದ್ಲು ಅದ್ಕೇನ್ ಕಂಡ್ರೆ ಮನೆಯವ್ರಿಗೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಆದ್ರೆ ಅವ್ರ ಗುಣದಿಂದ ಎಲ್ರು ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಅದು ಸೋಲಲ್ಲ, ಗೆಲುವು. ಇನ್ನೇನ್ ಹೇಳಿದೆ ನೀನು? ನಮ್ಮ ಅಪ್ಪ ಅತ್ತೆನ ಒಂದ್ ಮಾಡಕ್ ಬಂದವರು ದೂರ ಮಾಡಿದ್ರು ಅಂತನ? ಅದು ಕಾರಣ ನಾನು ಕಣೆ, ನನ್ನ ಅದ್ಕೆ ಅಲ್ಲ. ನನ್ನ ಅದ್ಕೆ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಂತ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ನಾನ್ ಮಾಡಿದ ತಪ್ಪಿಗೆ ನನ್ನ ಅದ್ಕೆ ಹೊಣೆ ಇಲ್ಲ. ಏನಂದ್ರೆ ನಮ್ಮಿಬ್ರನ್ ದೂರ ಮಾಡಕ್ಕೆ ಅದ್ಕೆ ನೋಡ್ತಾ ಇದಾರ? ಏಯ್, ನಾವಿಬ್ರು ಪ್ರೀತಿ ಮಾಡಿರೋದನ್ನ ಯಾವಾಗ್ಲೇ ಇವ್ರ ಹತ್ರ ಹೋಗಿ ಹೇಳಿದೀವಿ? ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ಅಂತ ಯಾರ ಹತ್ರ ಹೋಗಿ ಹೇಳಿದೀವಿ? ಪ್ರತಿ ಸಲ ಅದ್ಕೆ ಹತ್ರ ಹೋಗಿ ಹೇಳ್ತೀನಿ ಅಂದಾಗ್ಲೂ ತದ್ದಿದ್ದೀನೇ ತಾನೆ. ಒಂದಂತದಲ್ಲಿ ಈ ಸೋಲಾ ಕಾರಣ ನೀನೇ ಗಣೆ. ಈ ಹಗರಣ ಆಚೆ ಬರ್ತಿತ್ತೋ ಇಲ್ಲ ಮುಚ್ಚೋಗ್ತಿತ್ತೋ ಯಾರಿಗ್ ಗೊತ್ತು? ನನ್ನ ಅದ್ಕೆ ಜನರ ಪರವಾಗಿ ಹೋರಾಡಿದಿಕ್ಕೇನೆ ಈ ಹಗರಣ ಬೆಳಕಿಗೆ ಬಂದಿದ್ದು. ನಮ್ಮಣ್ಣ ಮೋಸದಿಂದ ಜೈಲಿಗೆ ಹೋಗಿದ್ದಾನೆ, ಅವನ್ನ ಬಿಡಿಸ್ಕೋ ಬರಕ್ಕೆ ನಾವಿದ್ದೀವಿ, ಹೋರಾಡ್ತೀವಿ, ಗೆಲ್ತೀವಿ. ಸುಭಾಷ್ ಸುಭಾಷ್, ನೀನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ ಸುಭಾಷ್. ನೀನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಾಯಿ, ಅಭ್ಯಂತರ ಇಲ್ಲ. ಆದ್ರೆ ನಮ್ ದಾರಿ ಮಾತ್ರ ಅಡ್ಡ ಬರಬೇಡ. ಕೋಲನೆ ಅವ್ರ ಮುಂದೆ ಒಳ್ಳೆದಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ರಾಜೇಶ್, ಒಮ್ಮೆ ಬಗ್ಗೆ ಇನ್ನು ಒಂದು ಮಾತಾಡಿದ್ರೆ ನಿನ್ ಗ್ರಾಚಾರ ನೆಟ್ಗಿರಕ್ಕಿಲ್ಲ. ಯಾಕಪ್ಪ ಮಾತಾಡ್ಬಾರ್ದು? ಈ ನಿನ್ ದೊಡ್ಡ ಮಗ್ಳು ಎಂತ ಗನಂದಾರಿ ಕೆಲ್ಸ ಮಾಡಿದ್ದಾಳೆ ಅಂತ ನಿನಗ್ ಗೊತ್ತಿದ್ಯಾ? ರಾಜಿ, ದಯವಿಟ್ಟು ಸುಮ್ನೆ ಇರ್ತೀಯಾ? ಯಾಕೆ ಮಾತಾಡ್ಬಾರ್ದು? ನಿನ್ ಅಸಲಿ ಮುಖ ಇವ್ರಿಗೆಲ್ಲರಿಗೂ ಗೊತ್ತಾಗ್ಲಿ ಬಿಡು. ಎಲ್ರು ಕೇಳಿಸ್ಕೊಳ್ಳಿ ಅಪ್ಪ, ನೀನು ಕೇಳಿಸ್ಕೊ. ನಮ್ಮಣ್ಣ ರಾಜೇಶನ್ಗೆ, ಅಂದ್ರೆ ನಿಮ್ ಮಗ ರಾಜೇಶನ್ಗೆ ಅನ್ಯಾಯ ಮಾಡಿದವರು ಆ ಕೊಲೆಗಾರರೇ ಇರ್ಬೋದು. ಆದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಮಾಡಿರೋದು ಈ ನಿನ್ನ ಮಗಳು. ನಮ್ಮ ಅಣ್ಣನ್ ಕೊಲೆ ಮಾಡಿದವ್ರ ವಿಡಿಯೋ ಸಾಕ್ಷಿ ಸಿಕ್ಕಿತ್ತಂತೆ. ನನ್ ಗಂಡ ಮಂತ್ರಿ ಆಗ್ಬೇಕು ಅಂತ ನಿನ್ ಮಗಳು ಆ ಸಾಕ್ಷಿನ ಸುಟ್ಟು ಹಾಕಿದಾಳೆ. ನಮ್ ರಾಜೇಶ್ ಅಣ್ಣನ್ ಸಾವ್ಗೆ ಅನ್ಯಾಯ ಮಾಡಿದಾಳೆ. ಸಕ್ಸಸ್ಫುಲ್ ಆಗಿ ಬ್ರೈನ್ ವಾಶ್ ಮಾಡಿದ್ರು. ಆ ಹೂ ಮಾರೋರ್ಗೆ ಯಾವ್ದೇ ಕಾರಣಕ್ಕೂ ಕಾಲನಿ ಜನರ ಸಪೋರ್ಟ್ ಸಿಗೋದಿಲ್ಲ. ಕಂಗ್ರಾಜುಲೇಷನ್ ಸಾಧನ, ಕಂಗ್ರಾಜುಲೇಷನ್. ಅಂದ್ರೆ ಈ ಹೂ ಮಾರೋಳು ಇವತ್ತು ಮನೆ ಬಿಟ್ಟು ಹೋಗ್ತಾಳೆ ಅನ್ನಂಗಾಯ್ತು. ಅಣ್ಣ, ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯ? ಮೊದ್ಲು ತಪ್ಪಾಗ್ಬೇಕು, ಆ ತಪ್ಪು ದೊಡ್ಡ ಕಾಣಿಸ್ಬೇಕು, ಆಮೇಲೆ ಇದೆಲ್ಲ ಆಗತ್ತೆ. ಎಕ್ಸಾಕ್ಟ್ಲಿ ಜಾನು, ನಿಮ್ ಅಣ್ಣಂಗೆ ಆ ಹೂ ಮಾರೋಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನನಗಿಂತ ಅವಸರ. ಯಾಕೆಂದ್ರೆ ಅವಳು ಕಾತ್ಯಾಯಿನಿ ಚಿಕ್ಕಮ್ಮನ ಮನೆ ಕರ್ಕೊಂಡ್ ಬಂದ್ಮೇಲೆ ಇವನಿಗೆ ಹೆದರಿಕೆ ಶುರುವಾಗಿದೆ ಅಲ್ವಾ? ಇಲ್ಲಪ್ಪ, ನಾನು ಯಾರಿಗೂ ಹೆದರ್ಕೊಂಡಿಲ್ಲ. ಅದು ಈ ಹತ್ತು ಕಲ್ಲು ಎಸೆದಾಗ ಯಾವ್ದಾದ್ರು ಒಂದು ಕಲ್ಲು ಗುರಿ ಮುಟ್ಟಿತ್ತಲ್ವಾ, ಹಾಗೆ ಇವಳು ಹತ್ತು ಪ್ರಯತ್ನದಲ್ಲಿ ಯಾವ್ದಾದ್ರು ಒಂದು ಪ್ರಯತ್ನ ಗೆದ್ದು ಕಾತ್ಯಾಯಿನಿ ಅತ್ತೆನ ಮನೆ ಕರ್ಕೊಂಡು ಬಂದು ನನ್ನ ಕತೆ ಮುಗಿಸ್ಬಿಟ್ರೆ ಏನು ಅಂತ ಸ್ವಲ್ಪ ಆತಂಕ ಆಗಿತ್ತು ಅಷ್ಟೇ. ಅದ್ ಬಿಟ್ರೆ ಏನಿಲ್ಲಪ್ಪ. ಈಗಂತದ್ ಏನು ಆಗಲ್ಲ, ಆರಾಮಾಗಿರು. ಕಾತ್ಯಾಯಿನಿ ಬಂದಿದ್ದಾಳೆ, ಆ ಸುಮನ ಹೊರಗಡೆ ಹೋಗ್ತಾಳೆ. ಹಾ, ಕಾತ್ಯಾಯಿನಿಗೂ ಏನಾದ್ರೂ ಒಂದ್ ಗತಿ ಕಾಣಿಸಿದ್ರೆ ಆಯ್ತು ಬಿಡು. ಈ ಕನಸು ಅದಷ್ಟು ಬೇಗ ನನಸಾಗುತ್ತೆ ಅನ್ನೋದು ಇವತ್ತಿನ ರಾಜಿ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಮೊದ್ಲೇ ರಾಜಿಗೆ ಮೂಗಿನ ಮೇಲೆ ಕೋಪ, ದುಡುಕ್ತಾಳೆ, ತಿಟ್ಟಲ್ಲಿ ಮಾತಾಡ್ತಾಳೆ. ಆ ಕಾಲೋನಿ ಜನರು ಇವಳ ಮಾತನ್ನ ಕೇಳ್ತಾರ? ಅದಕ್ಕೆ ಸರಿಯಾದ ಪ್ರಶ್ನೆ ಕೇಳ್ದೆ ಜಾನು. ವೃತ್ತಿಯಲ್ಲಿ ರಾಜಿ ಲಾಯರ್,
ಅವಳು ವಾದ ವಿವಾದಗಳಾದ್ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಲೆಟ್ಸ್ ವೇಟ್, ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಏನೇ ಹೇಳು ಜೈ, ಈ ಅಕ್ಕ ತಂಗಿ ಮಧ್ಯೆ ಆಟ ಆಡೋದಿದೆಯಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆಂದ್ರೆ ಈ ಆಟದಲ್ಲಿ ನನಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ, ಅವ್ರಿಗೆ ಗೆಲುವು ಅನ್ನೋದಿಲ್ಲ. ಒನ್ ಸೈಡೆಡ್ ಗೇಮ್, ಎರಡು ಕಡೆ ನಾನೇ ಆಟ ಆಡ್ತಾ ಇದ್ದೀನಿ, ಗೆಲುವು ನಂದೇ ಆಗುತ್ತೆ, ಅವ್ರಿಗೇನಿದ್ರು ಸೋಲು ಬರೆದು ಬಿಟ್ಟಿದೆ. ಯಾಕಪ್ಪ, ನಿನ್ನ ದೊಡ್ಡ ಮಗಳ ಸತ್ಯ ಗೊತ್ತಾಗ್ತಿದ್ದ ಹಾಗೆ ನಿನ್ನ ಕೋಪ ತಡ್ಕೊಳ್ಳೋದಕ್ಕೆ ಆಗ್ತಿಲ್ವಾ? ಆದ್ರೆ ನಾನ್ ಹೇಳ್ತಿರೋದೆಲ್ಲ ನಿಜ ಅಪ್ಪ. ಗಂಡನ್ ಮಂತ್ರಿ ಪಟ್ಟ ಸಿಗ್ಲಿ ಅಂತ ಅಣ್ಣನ್ ಸಾವ್ಗೆ ನ್ಯಾಯ ಕೊಡಿಸ್ಬೋದಾಗಿದ್ದ ಸಾಕ್ಷಿನೇ ಸುಟ್ಟು ಹಾಕಿದಾಳೆ, ತನ್ನ ಕೈಯಾರ ನಾಶ ಮಾಡಿದಾಳೆ. ಬೇಡ ಕಣವ, ಕೋಪ್ತಾಗೆ ಏನೇನೋ ಮಾತಾಡ್ಬೇಡ. ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಮರುವಾದಿ ಕೊಡುವಂತ ಹಿರಿಯ ಕ್ರೇಳವ್ರೆ, ಅನ್ಯಾಯವಾಗಿ ನನ್ನ ಕೈಯ ತಂಗ್ ಮಾಡ್ಬೇಡ. ಅಪ್ಪ ನಾನ್ ಹೇಳ್ತಿರೋ ಸುಳ್ಳಲ್ಲ, ಬೇಕಾದ್ರೆ ನಿಂತಿದ್ದಾಳಲ್ಲ ನಿನ್ ಮಗಳು, ಇವಳನ್ನ ಕೇಳು. ಏ ರಾಜಿ, ಏನೇ ಮಾತಾಡ್ತಿದ್ಯಾ ನೀನು? ನಮ್ ಸುಮ್ಮಿ ಬಗ್ಗೆ ಆರೋಪ ಮಾಡ್ತಿದ್ಯಾ? ಆರೋಪ ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ದೀನಿ. ಬಾಯಿ ಮುಚ್ಕೊಂಡು ಇರ್ತೀಯಾ? ನೀನ್ ಕೇಳಿಸ್ಕೊಂಡಿದ್ದೆ ನಿಜ ಅಲ್ಲ, ಅದಕ್ಕೆ ಬೇರೆ ಮುಖಾನ ಇರುತ್ತೆ. ಏನಿರುತ್ತೆ? ತಮ್ಮನ್ ಸಾವ್ಗೆ ನ್ಯಾಯ ಕೊಡಿಸೋದಕ್ಕಿಂತ ದೊಡ್ಡದು ಇನ್ನೇನಿರುತ್ತೆ ಇವಳಿಗೆ? ಗಂಡನ್ಗೆ ಮಂತ್ರಿ ಪಟ್ಟ ಕೊಡ್ಸೋದ ಅಥವಾ ಮಂತ್ರಿ ಹೆಂಡತಿ ಅಂತ ದಿಮಾಕಲ್ ಮೆರೆಯೋದ? ನನ್ ಮೇಲೆ ಕಿರ್ಚ್ಬೇಡಪ್ಪ, ಕೇಳಪ್ಪ, ಕೇಳು ನಿನ್ ಮಗಳನ್ನ. ಅವ್ಳು ಸುಳ್ಳು ಅಂತ ಹೇಳಿದ್ರೆ ಇವತ್ತೆ ಇಲ್ಲ ನನ್ನ ಕತ್ತೆ ಸಾಕು. ಯಾಕೆ ಸುಮ್ನೆ ನಿಂತಿದ್ಯಾ? ಮಾತಾಡೆ. ನಿನ್ನ ಸ್ವಾರ್ಥಕ್ಕೋಸ್ಕರ ಆ ಸಾಕ್ಷಿ ವಿಡಿಯೋನ ನಾಶ ಮಾಡಿದೀನಿ ಅಂತ ನನ್ನ ಹತ್ರ ಸತ್ಯ ಒಪ್ಕೊಂಡ್ಯಲ್ಲ, ಇವ್ರೆಲ್ಲರ ಎದುರಿಗೂ ಸತ್ಯ ಒಪ್ಕೋ. ನನ್ ಮಗ ಹತ್ರ ಏನವ ಕೇಳ್ತೀಯಾ? ಆ ಸತ್ಯನ ನಾನು ಹೇಳ್ತೀನಿ ಕೇಳು. ಏನಂದೆ? ನನ್ ಕೂಸ್ನ ಸ್ವಾರ್ಥಿ ಅಂದ. ಅವಳು ಸ್ವಾರ್ಥಿ ಆಗಿದ್ದಿದ್ರೆ ನೀವು ಈ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ನನ್ ಕೂಸು ಸ್ವಾರ್ಥಿ ಆಗಿದ್ದಿದ್ರೆ ಮದುವೆ ಮಾಡ್ಕೊಂಡು ನಿಮ್ ಮಂಗಿ ಯಾಕೆ ಅಂತ ಹೋಗ್ಬಿಡ್ಬೋದಾಗಿತ್ತು. ಆದ್ರೆ ನನ್ ಕೂಸು ಹಂಗಿರ್ಲಿಲ್ಲ ಕಣವ. ನನ್ನ ಮಗಳು ಸ್ವಾರ್ಥಿ ಆಗಿದ್ದಿದ್ರೆ ಅವಳ ಕನ್ಸನ್ನ ನಾನ್ ನುಚ್ಚ ನೂರ್ ಮಾಡ್ತಾ ಇರ್ಲಿಲ್ಲ, ಮನೇಲಿ ಕುಂತ್ಕೊಂಡು ಉಂತಾ ಇದ್ಲು, ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ನೀನು ನಿನ್ನ ಅಣ್ಣ ಕಂಡ ಕನ್ಸನ್ನ ನನಸ್ ಮಾಡ್ತಾ ಇರ್ಲಿಲ್ಲ. ನನ್ನ ಮಗಳು ಸ್ವಾರ್ಥಿ ಆಗಿದ್ದಿದ್ರೆ ಗಂಡನ್ ಮನೆಯವರು ತಲೆ ಮೇಲೆ ಒರೆಸ್ತಾ ಇದ್ದಾಗ ಮೆರಿಬೋದಾಗಿತ್ತು. ಆದ್ರೆ ನನ್ನ ಮಗಳು ಹಂಗ್ ಮಾಡ್ಲಿಲ್ಲ ಕಣವ. ನನ್ನ ಮಗಳು ಸ್ವಾರ್ಥಿ ಆಗಿದ್ದಿದ್ರೆ ಕಾಲನಿ ಜನರ ಮುಂದೆ ನಾನ್ ಎಂಎಲ್ಎ ಎಡ್ತಿ ಅಂತ ದರ್ಪ ತೋರಿಸ್ಬೋದಾಗಿತ್ತು ಕಣವ, ಆದ್ರೆ ತೋರಿಸ್ಲಿಲ್ಲ. ಇವತ್ತೂ ನಮ್ ಸುಮ್ನೆ ಕಾಲೋನಿನಾಗೆ ಬಡವ್ರ ಮನೆ ಹೆಣ್ಮಗಳಾಗೆ ಅವಳೆ ಬರ್ತು, ಎಂಎಲ್ಎ ಎಡ್ತಿ ಆಗಲ್ಲ.